यत्पदं वेदसंवेद्यं कटाक्षेणापि वीक्षितुं न क्षमन्ते विमतयः तमुपासे श्रेयःपतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ವೆಂಕಟೇಶದೇವರನ್ನು ನಮಿಸುವಾಗ, ಸ್ತುತಿಸುವಾಗ ಕಲ್ಯಾಣಾದ್ಭುತ ಗಾತ್ರಾಯ ಎಂಬುದಾಗಿ ಪುರಾಣದಲ್ಲಿ ಕೊಂಡಾಡಿದ್ದಾರೆ. ಭಗವಂತನ ಅದ್ಭುತವಾದ ಸನ್ನಿಧಾನದಲ್ಲಿ ಬಾಗಿ ನಮಿಸುವ ಭಕ್ತನ ಮನಸ್ಸಿನಲ್ಲಿ ಭಾವನೆಗಳು ಹೇಗಿರಬೇಕು, ಯಾವ ಪರಮಾತ್ಮನ ಎದುರಿನಲ್ಲಿ ತಾನು ಸ್ತುತಿಸುವುದಕ್ಕೆ ಬಂದಿದ್ದಾನೆ, ಸೇವೆಗೆ ಬಂದಿದ್ದಾನೆ, ಅಂತಹ ಭಗವಂತನ ಮಹಿಮೆಯ ಅನುಸಂಧಾನ ಅವನ ಮನಸ್ಸಿನಲ್ಲಿ ಬರಬೇಕು. ಭಗವಂತನಿಗೆ ನಮಿಸಿದ್ದಕ್ಕೆ ತನಗಾಗುವ ಲಾಭ ಏನು ಅನ್ನುವುದನ್ನು ತಿಳಿದಿರಬೇಕು. ತನಗೆ ಲಾಭವಾಗುವುದರ ಬಗ್ಗೆ ಪೂರ್ಣವಾದ ನಂಬಿಕೆ ಇರಬೇಕು. ತಮ್ಮ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ ಶ್ರೀಮದ್ಭಾಗವತ ಹೇಳುತ್ತದೆ. ದೇವರಿಗೆ ನಮಸ್ಕರಿಸುವಾಗ, ದೇವರ ಧ್ಯಾನ ಮಾಡುವಾಗ ನಮಸ್ಕಾರ ಮಾಡಿ ನೋಡೋಣ, ಸ್ತುತಿಸಿ ನೋಡೋಣ, ಸೇವೆ ಮಾಡಿ ನೋಡೋಣ, ಫಲ ಸಿಕ್ಕರೆ ಸಿಕ್ಕೀತು, ಇಲ್ಲದಿದ್ದರೆ ಇಲ್ಲ ಅನ್ನುವ ಸಂಶಯದಿಂದ ದೇವರ ಸೇವೆಯನ್ನು ಮಾಡಬೇಡಿ. ನಿಯತಾರ್ಥೋ ಭಜೇತ್, ಭಗವಂತನ ಸೇವೆಯಿಂದ ನನಗೆ ಫಲ ಸಿಗುವುದು ನಿಶ್ಚಿತ. ದೇವರ ಸೇವೆಯನ್ನು ಮಾಡಿದರೆ ಎಂದಿಗೂ ನನಗೆ ಕೇಡಾಗುವುದಿಲ್ಲ, ಒಳಿತೇ ಆಗೋದು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಇವತ್ತು ದೇವರ ಸೇವೆಯನ್ನು ಮಾಡುವುದಕ್ಕೆ ಮೊದಲು ಮಾಡಿದ್ದಲ್ಲ, ನನ್ನ ತಂದೆಯಲ್ಲ ತಾತನಲ್ಲ, ಅನೂಚಾನ ಪರಂಪರೆಯಿಂದ ನಡೆದು ಬಂದದ್ದು, ಸಹಸ್ರ ಸಹಸ್ರ ಅಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ಜೀವರಾಶಿಗಳು ಸಜ್ಜನರು ಭಗವಂತನ ಸೇವೆಯನ್ನು ಮಾಡಿ ಫಲವನ್ನು ಪಡೆದದ್ದುಂಟು. ಇತಿಹಾಸ ಪುರಾಣಗಳು ಇರೋದೇ ದೇವರ ಸೇವೆಯಿಂದ ಲಾಭವನ್ನು ಪಡೆದ ಸಜ್ಜನರ ಚರಿತ್ರೆಯನ್ನು ದಾಖಲು ಮಾಡುವುದಕ್ಕೆ. ಅಂತಹ ಇತಿಹಾಸ ಪುರಾಣಗಳ ಆಧಾರದಿಂದ ಅನೇಕ ಜ್ಞಾನಿಗಳ, ಋಷಿ ಮುನಿಗಳ, ಯತಿಗಳ, ದಾಸರ ಪರಂಪರೆಯಿಂದ ನಾವೆಲ್ಲ ತಿಳಿದದ್ದು, ಸತ್ಯ ಅಂತ ನಂಬಿದ್ದು, ಇದು ಪರಮಸತ್ಯ, ಇದರಲ್ಲಿ ಯಾವುದೂ ಸಂಶಯವಿಲ್ಲ ಅಂತ ದೃಢವಾಗಿ ನಂಬಿ ಸೇವೆಯನ್ನು ಮಾಡಬೇಕು ಅಂತ ಶ್ರೀಮದ್ಭಾಗವತ ತಿಳಿಸ್ತದೆ. ಆ ದೃಷ್ಟಿಯಲ್ಲಿ
ಕಲ್ಯಾಣ ಅದ್ಭುತ ಗಾತ್ರಾಯ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ತಿರುಪತಿಯ ತಿಮ್ಮಪ್ಪನನ್ನು ನೀವು ನೋಡ್ತಾ ಇರುವಾಗ ಇದು ಕೇವಲ ಶಿಲಾಪ್ರತಿಮೆಯಲ್ಲ, ಸಾಕ್ಷಾತ್ ಭಗವಂತನೇ ಮಾಯಾವೀ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೇ ರಮಯಾ ಸಹ ಮೋದತೆ. ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕೆ ಸ್ವಯಂ ಭಗವಂತ ಬಂದು ನಿಂತದ್ದು, ನೆಲೆಸಿದ್ದು. ನಮ್ಮಂತಹ ಅಜ್ಞಾನಿಗಳಿಗೆ ಕಲ್ಲಿನ ಪ್ರತಿಮೆಯಾಗಿ ತೋರಬಹುದು, ಜ್ಞಾನಿಗಳಿಗೆ ಭಗವಂತ ಸಾಕ್ಷಾತ್ತಾಗಿ ದರ್ಶನವನ್ನು ನೀಡ್ತಾನೆ. ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ನಮಗೆ ಅನುಗ್ರಹ ಮಾಡುತ್ತಾನೆ. ನಮ್ಮಂತೆ ಅವನಿಗೂ ಕೈ ಕಾಲುಗಳಿವೆ, ಕಣ್ಣು ಮೂಗು ಬಾಯಿಗಳಿವೆ ಅಂತ ತಿಳಿಯಬೇಡಿ. ಅದ್ಭುತ ಗಾತ್ರಾಯ, ಅವನ ಶರೀರ ನಮ್ಮಂತಹ ಶರೀರ ಅಲ್ಲ, ಅವನ ಶರೀರ ಸಾಮಾನ್ಯವಾದದ್ದಲ್ಲ, ಅದು ಅದ್ಭುತವಾದದ್ದು, ಆಶ್ಚರ್ಯವಾದದ್ದು. ಯಾವುದು ಆಶ್ಚರ್ಯವೋ ಅದನ್ನು ಅದ್ಭುತ ಅಂತ ಕರೆಯೋದು. ಯಾವುದನ್ನು ನಾವು ಎಲ್ಲಿಯೂ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅದು ಅದ್ಭುತ, ಅದು ಆಶ್ಚರ್ಯ. ಅಂತಹ ಆಶ್ಚರ್ಯ, ಅಂತಹ ಅದ್ಭುತ ಅಂದರೆ ದೇವರೊಬ್ಬನೇ. ಇನ್ನುಳಿದವರನ್ನು ನಾವು ಕಾಣಬಹುದು, ಬೇರೆ ವ್ಯಕ್ತಿತ್ವಗಳು ಮತ್ತೆ ಮತ್ತೆ ಬರಬಹುದು, ದೇವರಂತಹ ವ್ಯಕ್ತಿತ್ವ ದೇವರದೊಂದೇ ಇದೆ. ಜಗತ್ತಿನಲ್ಲಿ ಒಬ್ಬ ತಾನು ಬಹಳ ಬುದ್ಧಿವಂತ ಅಂತಂದುಕೊಂಡಿರ್ತಾನೆ, ಅವನಂತಹ ಬುದ್ಧಿವಂತರು ಸಾವಿರ, ಅವನನ್ನು ಮೀರಿಸುವ ಬುದ್ಧಿವಂತರು ಸಾವಿರ. ಶ್ರೀಮಂತ ನಾನೇ ಅಂತ ತಿಳಿದಿದ್ದಾನೆ, ಅವನಂಥವರು ಅವನನ್ನು ಮೀರಿಸುವವರು ಲಕ್ಷ ಲಕ್ಷ ಜನ ಇದ್ದಾರೆ. ಆದರೆ ಯಾರಂಥವರು ಇನ್ನೊಬ್ಬರಿಲ್ಲ, ಯಾರನ್ನು ಮೀರಿಸುವವರು ಇನ್ನೊಬ್ಬರಿಲ್ಲ. ಅಂತಹ ಒಬ್ಬನೇ ಒಬ್ಬ ವ್ಯಕ್ತಿ, ಅವನು ಭಗವಂತ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿಹಿ, ಪರಮಾತ್ಮನನ್ನು ಮೀರಿಸುವ ವ್ಯಕ್ತಿತ್ವ ಯಾವ ದೇಶದಲ್ಲಿಯೂ ಯಾವ ಕಾಲದಲ್ಲಿಯೂ ಇಲ್ಲ ಅಂತಾರೆ. ನತ್ವತ್ ಸಮೋಸ್ತಿ ಅಭ್ಯಧಿಕ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ, ದೇವರಿಗೆ ಸಮಾನರಾದವರೇ ಇಲ್ಲ, ಉತ್ತಮರು ಎಲ್ಲಿಂದ ಬಂದರು? ಬ್ರಹ್ಮದೇವರು ವಾಯುದೇವರು ಜೀವೋತ್ತಮರು ನಿಜ, ಈಗ ಯಾರು ಬ್ರಹ್ಮದೇವರು? ಅವರು ಭಗವಂತನ ಪಾದ ಸೇರಿ ಮುಕ್ತರಾದರೆ ಆ ಸ್ಥಾನಕ್ಕೆ ಮತ್ತೊಬ್ಬ ಬ್ರಹ್ಮದೇವರು ಬರ್ತಾರೆ. ಇವತ್ತು ವಾಯುದೇವರಾದವರೇ ನಾಳೆ ಬ್ರಹ್ಮದೇವರು, ಅವರು ಮುಕ್ತರಾದರೆ ಮತ್ತೊಬ್ಬರು ಆ ಸ್ಥಾನಕ್ಕೆ ಬರ್ತಾರೆ. ಜಗತ್ತಿಗೆ ಗುರುಗಳಾದ, ಸರ್ವಜ್ಞರಾದ, ಸರ್ವಶಕ್ತರಾದ ವಾಯುದೇವರಂಥವರೇ ಅನಂತ ಜನ ಇದ್ದಾರೆ ಆ ಪದವಿಗೆ ಬರುವವರು. ಇಡೀ ಜಗತ್ತಿನ ಸಂಹಾರ ಮಾಡುವ ಮಹಾದೇವತೆ, ಎಲ್ಲರ ಮನೋಭಿಮಾನಿಗಳು ರುದ್ರದೇವರು, ಅಂಥವರೇ ಅನಂತ ಇದ್ದಾರೆ. ಈ ರುದ್ರದೇವರು ಮುಕ್ತರಾದರೆ ಮತ್ತೆ ಆ ಪದವಿಯಲ್ಲಿ ಬಂದು ತಮ್ಮ ಕಾರ್ಯವನ್ನು ನಿರ್ವಹಿಸುವ, ನಮ್ಮ ನಿಮ್ಮೆಲ್ಲರ ಮನಸ್ಸನ್ನು ನಿಯಂತ್ರಣ ಮಾಡಿ ನಮಗೆಲ್ಲ ಜ್ಞಾನವನ್ನು ಕೊಡುವಂತಹ ಮಹಾನುಭಾವರು ರುದ್ರದೇವರು, ಪರಮಪೂಜ್ಯರು, ಮಾನನೀಯರು. ಆದರೆ ಅಂತಹ ರುದ್ರದೇವರು ಅನಂತ ಇದ್ದಾರೆ. ಎಷ್ಟು ವ್ಯತ್ಯಾಸ ನೋಡಿ. ಬ್ರಹ್ಮ, ರುದ್ರ, ಇಂದ್ರ, ಗರುಡ, ಶೇಷ ಮೊದಲಾದ ಸ್ಥಾನಗಳಿಗೆ ಬರುವ ವ್ಯಕ್ತಿಗಳು ಅನಂತ ಅನಂತ ಇದ್ದರೆ ಭಗವಂತನ ಸ್ಥಾನಕ್ಕೆ ಬರುವವರು ಒಬ್ಬರೂ ಇಲ್ಲ. ಭಗವಂತನ ಸ್ಥಾನ ಭಗವಂತನಿಗೇ ಮೀಸಲು. ಪರಮಾತ್ಮನಿಗೂ ಇನ್ನುಳಿದ ದೇವತೆಗಳಿಗೂ ಇರುವಂತಹ ವ್ಯತ್ಯಾಸ ಎಷ್ಟು ದೊಡ್ಡದಿದೆ! ಒಂದು ಎರಡು ಅಂಕಿಗಳಲ್ಲಿ ವ್ಯತ್ಯಾಸ ಅಲ್ಲ, ಅನಂತ ಅನಂತ ವ್ಯತ್ಯಾಸ ಇದೆ. ಅಂತಹ ಸ್ಥಾನ ಭಗವಂತನದು ಅನ್ನುವುದಕ್ಕೆ ಭಗವಂತನ ವ್ಯಕ್ತಿತ್ವವೇ ಇದು ಅದ್ಭುತ. ಪರಮಾತ್ಮ ಇವನು ಆಶ್ಚರ್ಯ. ಯಾಕೆ ಅಂದರೆ ಅವನಂಥವರು ಇನ್ನೊಬ್ಬರಿಲ್ಲ ಅಂತ. ಹೌದು ಅಲ್ವೋ ಹೇಳಿ.
ನಿಮ್ಮನ್ನು ಯಾರನ್ನಾದರೂ ನೋಡಿದರೆ ಆಶ್ಚರ್ಯವಾಗ್ತದ? ಆಶ್ಚರ್ಯವಾಗೋದಿಲ್ಲ, ಎಲ್ಲರಂತೂ ಇದ್ದೇವೆ. ಕೈ, ಕಣ್ಣು, ಕಾಲು, ಮೂಗು ಎಲ್ಲ ಇದೆ. ಇಷ್ಟರೊಳಗೆ ಯಾರಾದರೂ ಒಬ್ಬ ಮೂರು ಕೈ ಇದ್ದವ ಇದ್ದರೆ ಕೆಲವರಿಗಿರುತ್ತೆ, ಹೀಗೆ ಮೇಲೊಂದು ಎಕ್ಸ್ಟ್ರಾ ಬೆಳೆದಿರುತ್ತದೆ, ಎಲ್ಲರೂ ಅವನ ಕಡೆಗೆ ನೋಡ್ತಾರೆ, ಯಾಕೆಂದರೆ ಅವನಂಥವರು ಯಾರಿಲ್ಲ ಅಂತ. ಅದೇನು ನೋಡೋದು, ಅದೇನು ನೋಡೋದು ಅಂದರೆ ಏನು ಎಲ್ಲಿಯೂ ಕಂಡಿಲ್ಲ ಅದನ್ನು ನೋಡೋದು. ಅವನ ತಲೆ ಯಾರೂ ನೋಡೋದಿಲ್ಲ, ಯಾಕಂದರೆ ಎಲ್ಲರ ಹಾಗೆ ಅವನ ತಲೆ ಇದೆ. ಅವನ ಕಾಲು ಯಾರೂ ನೋಡೋದಿಲ್ಲ, ಎಲ್ಲರ ದೃಷ್ಟಿ ಎರಡು ಕೈ ಬಿಟ್ಟು ಮೂರನೇ ಕೈ ಒಂದೇನು ಮೇಲೆ ಜೋತು ಬಿದ್ದಿದೆ ಅಲ್ಲಿ ಮಾತ್ರ ಕಂಡು, ಯಾಕೆ ಅದೊಂದೇ ಆಶ್ಚರ್ಯ, ಎಲ್ಲಿಯೂ ಇಲ್ಲದೇ ಇದ್ದದ್ದು ಅಲ್ವಾ. ಎಲ್ಲಿಲ್ಲದ ಆರು ಬಟ್ಟು, ಆರು ಬಟ್ಟಿ ಅಂತಿರ್ತಾರೆ, ಈಗಿದ್ದವರಿಗೆ ಐದೇ ಇರ್ತದೆ, ಅವ್ರ ಹಿರಿಯರಿಗೆ ಯಾರಿಗೋ ಆರು ಬಟ್ಟು ಇದ್ದದಕ್ಕೆ ಅವರಿಗೆ ಆರು ಬಟ್ಟಿ ಅಂತ ಹೆಸರು ಬಂತು. ಆರನೆಯ ಬಟ್ಟಿನ ಮೇಲೆ ಎಲ್ಲರಿಗೆ ಕಣ್ಣು, ಯಾಕೆಂದರೆ ಯಾರಿಗಿಲ್ಲದ ಬಟ್ಟು. ಮೂರನೆಯ ಕೈ ಮೇಲೆ ಕಣ್ಣು, ಏನು ವಿಶೇಷ ಇದೆ ಅದರ ಬಗ್ಗೆ? ಬಹಳ ದಪ್ಪ ಆಗಿದ್ದರೆ ಎಲ್ಲರಿಗೂ ಅವನ ಮೇಲೆ ಕಣ್ಣು, ಯಾಕೆಂದರೆ ಯಾರೂ ಅಷ್ಟು ದಪ್ಪಿಲ್ಲ ಅಂತ. ಈ ರೀತಿಯ ಒಂದು ಜನರ ದೃಷ್ಟಿಯನ್ನು ನಾವು ಗಮನಿಸಿದರೆ ದೇವರನ್ನು ಎಷ್ಟು ಆಶ್ಚರ್ಯ ಭಾವನೆಯಿಂದ ನಾವು ನೋಡಬೇಕು ತಿಳ್ಕೊಳ್ಳಿ. ಎರಡು ಕೈ ಬಿಟ್ಟು ಮೂರನೇ ಕೈ ಇದ್ದರೆ ನಿಮ್ಮದೆಲ್ಲ ಕೈಯಲ್ಲಿ ಹೋಗಬೇಕು ಅಂದರೆ ನಮ್ಮ ದೇವರಿಗೆ ಸಾವಿರ ಸಾವಿರ ಅಲ್ಲ ಅನಂತ ಬಾಹುಗಳಿವೆ. ಎಷ್ಟು ಆಶ್ಚರ್ಯದಿಂದ ದೇವರನ್ನು ನೋಡಬೇಕು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರ ಅಂದರೆ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ಎಂಬ ಅರ್ಥ ಇದೆ ಶಾಸ್ತ್ರದಲ್ಲಿ. ಶ್ರೀಮದ್ ಆಚಾರ್ಯರು ಅದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ, ಪ್ರಮಾಣಗಳನ್ನು ಕೊಟ್ಟು. ಒಂದು ಕೈ ಎಕ್ಸ್ಟ್ರಾ ಇದ್ರೇ ಅಯ್ಯೋ ಅದ್ಭುತ, ಇದು ಯಾರಿಗೂ ಇಲ್ಲದೇ ಇದ್ದದ್ದಿದೆ ಅಂದರೆ ದೇವರಿಗೆ ನಾಲ್ಕು ಕೈ ಇದೆ, ಚತುರ್ಭುಜ ಅಲ್ಲ, ಎಂಟಿದೆ ಅಲ್ಲ, ಅನಂತ ಇದೆ. ದ್ವಾದ್ಯನಂತ ಅಂತ ಬಾಹುಕಃ. ಎರಡೂ ಇದ್ದದ್ದು ಸತ್ಯ, ನಾಲ್ಕಿದ್ದದ್ದು ಸತ್ಯ, ಆರು ಸತ್ಯ, ಎಂಟು ಸತ್ಯ, ಹದಿನಾರು ಸತ್ಯ. ಷೋಡಶ ಬಾಹು ನರಸಿಂಹನೂ ಹೌದು, ಅಷ್ಟಭುಜ ಶ್ರೀಹರಿಯೂ ಹೌದು, ಶ್ರೀಕರನೂ ಹೌದು. ಅನಂತ ಬಾಹು ಇರುವಂತಹ ವಿಶ್ವರೂಪವೂ ಪರಮಾತ್ಮನಿಗಿದೆ. ಎಷ್ಟು ಆಶ್ಚರ್ಯ! ಈ ದೃಷ್ಟಿಯಲ್ಲಿ ಕಲ್ಯಾಣ ಅದ್ಭುತ ಗಾತ್ರಾಯ ಅಂತ ಭಗವಂತನನ್ನು ಕರೆದು, ಅದ್ಭುತವಾದ ಶರೀರ. ನಾನು ಆಗಲೇ ಹೇಳಿದೆ, ಒಂದೇ ಕಡೆಗೆ ದೃಷ್ಟಿ ಇರುತ್ತದೆ, ಅವನ ಕೈ ಮಾತ್ರ ಹೊಸದು. ಇಲ್ಲಿ ನೀವು ಎಲ್ಲ ಕಡೆಗೂ ದೃಷ್ಟಿ ಇಡಬೇಕು. ದೇವರ ತಲೆಯೂ ಅನಂತ, ಕಾಲೂ ಅನಂತ, ಕೈಯೂ ಅನಂತ, ಹೊಟ್ಟೆಯೂ ಅನಂತ, ಎಲ್ಲ ಅಂಗಗಳು ಭಗವಂತನಿಗೆ ಅನಂತ ಇವೆ. ಹಾಗಾದರೆ ಎಲ್ಲವೂ ಆಶ್ಚರ್ಯವೇ. ಹೀಗಾಗಿ ಅದ್ಭುತ ಗಾತ್ರಾಯ. ದೇವರ ಆ ವಿಶ್ವರೂಪವನ್ನು ಕಾಣುವ ಯೋಗ್ಯತೆ ನಮ್ಮ ನಿಮ್ಮದಲ್ಲ. ಅರ್ಜುನ ಕಂಡ, ಬ್ರಹ್ಮದೇವರು ಇನ್ನೂ ವಿಶೇಷವಾಗಿ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ನಾವು ತಿಳಿಯುವಾಗ ಹೀಗೆ ತಿಳಿಯೋಣ, ನಡೆಯಲಾಗದ ಒಬ್ಬ ವ್ಯಕ್ತಿಯನ್ನು ಚೆನ್ನಾಗಿ ನಡೆಯುವ ಸಾಮರ್ಥ್ಯ ಇದ್ದ ಮತ್ತೊಬ್ಬ ವ್ಯಕ್ತಿ ತಾನು ನಡೆದು ಅವನನ್ನು ನಡೆಸ್ತಾನೆ. ತಾನು ಕೈ ಹಿಡಿದು ಅವನನ್ನು ನಡೆಸುವ ರೀತಿಯಲ್ಲಿ ಅಸ್ವತಂತ್ರರಾದ ನಮ್ಮೆಲ್ಲರನ್ನು ಭಗವಂತ ನಡೆಸ್ತಾನೆ. ನಾವು ನಡೆಯುತ್ತೇವೆ ಅಂದರೆ ದೇವರು ನಮ್ಮಲ್ಲಿದ್ದು ನಡೆಯುವಂತೆ ಮಾಡ್ತಾನೆ. ನಮ್ಮ ಕಾಲಿನಲ್ಲಿ ದೇವರ ಕಾಲಿದೆ, ಅವನು ನಡೆದರೆ ನಾವು ನಡೆಯುತ್ತೇವೆ. ಒಂದು ಬಟ್ಟೆಯ ಅಥವಾ ಕಾಗದದ ಗೊಂಬೆ, ಅನೇಕ ಜನ ಮೆರವಣಿಗೆಯಲ್ಲಿಯೂ ನೋಡಿರ್ತೀರಿ, ಇವತ್ತು ಬಂದಿತ್ತೋ ಇಲ್ಲೋ ಗೊತ್ತಿಲ್ಲ, ಹುಲಿಯ ವೇಷ, ಸಿಂಹದ ವೇಷ ಹಾಕಿರ್ತಾರೆ. ಉಡುಪಿಯ ರಥೋತ್ಸವದ ಪ್ರಸಂಗದಲ್ಲಿ ಅನೇಕ ಜನ ನೋಡಿರ್ತೀರಿ, ಎತ್ತರದ ಆಳಿನ ದೊಡ್ಡ ದೊಡ್ಡ ಮನುಷ್ಯರಿರ್ತಾರೆ. ಮನುಷ್ಯರು ಅಷ್ಟೇ ಹತ್ರ ಇರುವುದಿಲ್ಲ, ಅದು ಬಟ್ಟೆಯ ಗೊಂಬೆ, ಒಳಗೆ ಮನುಷ್ಯ ನಡೆಯುತ್ತಾನೆ,
ಗೊಂಬೆ ನಡೆದಂತೆ ಕಾಣಿಸ್ತದೆ. ನಡೆದದ್ದು ಒಳಗಿರುವ ಮನುಷ್ಯ. ಮನುಷ್ಯ ತನ್ನ ಕಾಲಿನಿಂದ ನಡೆದದ್ದಕ್ಕೆ ಆ ಗೊಂಬೆ ನಡೆಯುತ್ತೆ. ಹೇಗೋ ಹಾಗೇ ಇದೆ. ಅಲ್ಲಿ ಆ ರಥೋತ್ಸವದೊಳಗೆ ಒಂದೆರಡು ಗೊಂಬೆಗಳು, ಅರಿವೆಯ ಗೊಂಬೆಗಳು, ಒಳಗಿನ ಮಾನವರು ನಡೆದದ್ದಕ್ಕೆ ನಡೆಯುವುದನ್ನು ಮಾತ್ರ ನೀವು ಕಂಡು ಇದೇನೋ ಅದ್ಭುತ ಅಂತ ನೋಡಿರ್ತೀರ. ಆದರೆ ತಿಳಿಯಿರಿ, ಪ್ರಪಂಚದ ಪ್ರತಿಯೊಬ್ಬ ಜೀವ, ಮಾನವನೋ ಪ್ರಾಣಿಯೋ, ಹುಲಿ ವೇಷ ಹಾಕಿದಾಗ ಹೇಗೆ ಒಳಗೊಬ್ಬ ಮಾನವ ನಡೀತಾನೆ ಆದರೆ ಹುಲಿ ನಡೆದಂತೆ ಕಾಣಿಸ್ತದೆ, ಅದು ಹುಲಿಯ ವೇಷ ಅಷ್ಟೆ. ನಡೆಯುವುದು ಮಾನವ, ನಡೆದಂತೆ ತೋರುವುದು ಹುಲಿ. ನಡೆಯುವುದು ಮಾನವ, ಸಿಂಹ ನಡೆದಂತೆ ತೋರುತ್ತೆ, ಕರಡಿ ನಡೆದಂತೆ ತೋರ್ತದೆ, ಕರಡಿ ಕುಣದಂತೆ ಅನಿಸ್ತದೆ. ಕುಣದದ್ದು, ನಡೆದದ್ದು, ಕುಳಿತದ್ದು, ಕುಪ್ಪಳಿಸಿದ್ದು ಎಲ್ಲವೂ ಮಾನವನೇ ಒಳಗೆ. ಹಾಗೇನೆ ನಾವು ನೀವೆಲ್ಲ ಮಾನವರು ಅಥವಾ ಹುಲಿ, ಸಿಂಹ, ಆನೆ, ಚಿರತೆ, ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಏನೆಲ್ಲ ಓಡಾಡ್ತವೆ, ಕುಣದಾಡ್ತವೆ, ಹಾರಾಡ್ತವೆ, ಎಲ್ಲವೂ ಒಳಗಿದ್ದು ವಿಶ್ವವ್ಯಾಪಿಯಾದ ಅನಂತ ಶಕ್ತಿಯಾದ ಆ ಭಗವಂತನೇ ನಡೆಯೋದು, ಅವನೇ ಕುಣಿಯೋದು, ಅವನೇ ಹಾರೋದು. ಪಕ್ಷಿಗಳ ವೇಷ ಹಾರಿದಂತೆ ತೋರುತ್ತೆ ಅಷ್ಟೆ. ಅಲ್ಲಿ ಬಟ್ಟೆಯ ವೇಷ, ಇಲ್ಲಿ ಚರ್ಮದ ವೇಷ, ಇಷ್ಟೇ ವ್ಯತ್ಯಾಸ. ನಮ್ಮ ನಿಮ್ಮೆಲ್ಲರ ಈ ಚರ್ಮ ನಿರ್ಮಿತವಾದ, ಕರ್ಮ ನಿರ್ಮಿತವಾದ ಶರೀರದೊಳಗೆ ಭಗವಂತ ತಾನು ಅಂತರ್ಯಾಮಿಯಾಗಿದ್ದು ತಾನೇ ನಡೆಯೋದು, ನಾವು ನಡೆದಂತೆ ಅನ್ನಿಸ್ತದೆ. ಹಾಗಾದರೆ ಇಲ್ಲಿ ಇದೊಂದು ಚರ್ಮದ ಗೊಂಬೆ. ಈ ಚರ್ಮದ ಗೊಂಬೆ ನಡೆಯುವುದಕ್ಕೆ ದೇವರ ಎರಡು ಕಾಲು ಬೇಕು. ಆ ಚರ್ಮದ ಗೊಂಬೆ, ಈ ಚರ್ಮದ ಗೊಂಬೆ, ಇಷ್ಟೆಲ್ಲ ಚರ್ಮದ ಗೊಂಬೆಗಳು ನಡೆಯುವುದಕ್ಕೆ, ಓಡಾಡುವುದಕ್ಕೆ ಅವರೆಲ್ಲರೊಳಗಿರುವ ಭಗವಂತನ ಕಾಲುಗಳು ನಡೆದ್ರೆ ತಾನೇ ನಡೆಯೋದು. ಹಾಗಾದರೆ ಎಷ್ಟು ಕಾಲುಗಳಾದವು ದೇವರಿಗೆ? ಈ ಚರ್ಮದ ಗೊಂಬೆಗೆ ಎರಡು, ಅದಕ್ಕೆರಡು. ಅನಂತ ಜೀವರಾಶಿಗಳು ನಡೆಯುವುದಕ್ಕೆ, ಅನಂತ ಜೀವರಾಶಿಗಳೊಳಗಿರುವ ಭಗವಂತನಿಗೆ ಕಾಲುಗಳು ಎಷ್ಟಾದವು? ಅನಂತ ಕಾಲುಗಳಾದವು. ಹಾಗಾದರೆ ಕಲ್ಯಾಣ ಅದ್ಭುತ ಗಾತ್ರಾಯ, ಆ ಭಗವಂತನಿಗೆ ವಿಶ್ವರೂಪದ ಅನಂತ ಕಾಲುಗಳು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ನಾವು ಈ ಎಲ್ಲ ಗೊಂಬೆಗಳ ಆಟಕ್ಕೆ ಒಳಗಿರುವ ಭಗವಂತನಿಗೆ ಅನಿವಾರ್ಯವಾಗಿ ಕಾಲುಗಳು ಇರಲೇಬೇಕು ಅಂತ ಊಹಿಸಿಕೊಂಡಾಗ ಆ ಭಗವಂತನ ಅದ್ಭುತವಾದ ಗಾತ್ರದ ಕಲ್ಪನೆ ನಮ್ಮ ಊಹೆಗೆ ಬರಬಹುದು. ಸ್ವಲ್ಪ ಕಾಣಿಕೆಗೆ ಬರದಿದ್ದರೂ ಊಹೆಗೆ ಬರುವುದಕ್ಕೆ ಸಾಧ್ಯ ಇದೆ. ಅಂತಹ ಅದ್ಭುತವಾದ ಗಾತ್ರ ಪರಮಾತ್ಮನದು ಅನ್ನುವುದಕ್ಕೆ ಕಲ್ಯಾಣ ಅದ್ಭುತ ಗಾತ್ರಾಯ, ನನ್ನಂತೆಯೇ ಎರಡು ಕಾಲಿ ನಿಂತ, ಎರಡು ಕಾಲಿನ ಮೇಲೆ ನಿಂತ ಶ್ರೀನಿವಾಸನೇ, ಇದೋ ನಿನಗೆ ನಮನ ಅಂತ ನಮಸ್ಕಾರ ಮಾಡಬೇಡಿ. ನನ್ನಂತೆ ನೀನಲ್ಲ, ಎರಡು ಕಾಲಿನ ಮೇಲೆ ನಿಂತವ ನಾನು, ಅನಂತ ಕಾಲುಗಳಿಂದ ಎಲ್ಲರನ್ನೂ ನಿಲ್ಲಿಸಿದವ ನೀನು, ನಿನ್ನೆದರಿಗೆ ನಾನು ಕುನ್ನಿ ಮಾನವ, ನೀನು ಸರ್ವೋತ್ತಮ ಶಕ್ತಿ ಅಂತ ಭಕ್ತಿಯ ಭಾರದಿಂದ ಬಾಗಿ ನಮಿಸಿ ಅಂತ ತಿಳಿಸುವುದಕ್ಕೆ ಪುರಾಣ ಹೇಳ್ತಾ ಇದೆ ಅದ್ಭುತ ಗಾತ್ರಾಯ. ಅಂತಹ ಅದ್ಭುತವಾದ ಗಾತ್ರ ಪರಮಾತ್ಮನದು. ಈ ಅನುಸಂಧಾನದಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದು ಕಾಲಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಉದಾಹರಣೆಗೆ ಹೇಳಿದ್ದು ಕಾಲು. ಅದೇ ಅರಿವೆಯ ಗೊಂಬೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಮೆರವಣಿಗೆಯಲ್ಲಿ ಮುಂದೆ ನಡೆಯುವ ಕೃಷ್ಣನ ಎದುರಿಗೆ ನಡೆಯುವ ಅರಿವೆಯ ಗೊಂಬೆಗಳು ನಡೆಯಬೇಕಾದರೆ ನೋಡದೆ ಹೇಗೆ ನಡೆಯೋದು? ಎಲ್ಲಿಯೂ ಆಕ್ಸಿಡೆಂಟ್ ಆಗುವುದಿಲ್ಲ, ಯಾರ ಮೈ ಮೇಲೂ ಬೀಳೋದಿಲ್ಲ, ದಾರಿ ನೋಡಿಕೊಂಡು ಚೆನ್ನಾಗಿ ನಡೆಯುತ್ತವೆ. ಹಾಗಾದರೆ ಕಣ್ಣಿಗೂ ಕಾಣಿಸ್ತದೆ, ಆದರೆ ಅವುಗಳಿಗೆ ಕಣ್ಣಿಲ್ಲ, ಕಾಣುತ್ತವೆ. ಹೇಗೆ? ಒಳಗಿದ್ದ ಮಾನವನ ಕಣ್ಣಿನಿಂದಲೇ ಕಂಡು ಅವು ನಡೆಯುತ್ತೆ. ಅದೇ ರೀತಿ ಅಸ್ವತಂತ್ರರಾದ ನಮಗೂ ಸ್ವತಂತ್ರವಾಗಿ ಕಾಣುವ ಶಕ್ತಿಯೂ ಇಲ್ಲ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸೌಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಚ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದ ಅಮೃತಾ ಭವಂತಿ. ನಮ್ಮೆಲ್ಲರಿಗೆ ಕಣ್ಣುಗಳನ್ನು ಒಳಗೆ ಕೊಟ್ಟು
ತೋರಿಸುವಂಥವನು ಭಗವಂತನೇ. ಹಾಗಾದರೆ ಈ ಗೊಂಬೆಯಲ್ಲಿ ತೋರಿಸುವುದಕ್ಕೆ ದೇವರಿಗೆ ಎರಡು ಕಣ್ಣುಗಳಾದರೆ, ಅನಂತ ಜೀವರಾಶಿಗಳಲ್ಲಿದ್ದು ಅವರೆಲ್ಲರಿಗೂ ತೋರಿಸುವುದಕ್ಕೆ ಭಗವಂತನಿಗೆ ಅನಂತ ಕಣ್ಣುಗಳಿವೆ, ಹಾಗೇ ಅನಂತ ಕಿವಿಗಳಿವೆ, ಎಲ್ಲ ಅಂಗಾಂಗಗಳು ಅನಂತ ಇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಅದ್ಭುತ ಗಾತ್ರಾಯ ಮಾಡಬಾರದ ತಪ್ಪುಗಳನ್ನು ಎದುರಿಗೆ ಮಾಡಿದರೆ ಕಣ್ಣಾರೆ ಕಂಡು ಶಿಕ್ಷೆಯನ್ನು ಕೊಡುವಂತಹ ಅನಂತ ಕಣ್ಣುಗಳನ್ನು ಪಡೆದವ ಭಗವಂತ ಎಂಬ ಎಚ್ಚರವೂ ನಮಗಿರಬೇಕು. ಅದ್ಭುತತೆಯನ್ನು ಮಾತ್ರ ತಿಳಿಯುವುದಲ್ಲ, ಆ ಅದ್ಭುತ ಗಾತ್ರ ಇದೆ ಅಂತನ್ನುವ ಕಲ್ಪನೆ ಯಾಕೆ ಅಂದರೆ, ದೇವರ ಎದುರಿಗೆ ತಪ್ಪು ಮಾಡಬೇಡ ಮಹಾರಾಯ, ಇದೆ ಮನೆಯೊಳಗಿದೆ ಮತ್ತೆ ನಮ್ಮ ಕೆಲಸ ಮಾಡೋಣ, ಗುಡಿಯೊಳಗೆ ಬಂದಾಗಂಥ ಕೆಲಸ ಮಾಡಬೇಡ ಅಂತ ಕೆಲವರು ಹೇಳ್ತಿರ್ತಾರೆ. ಹೇಳೋದು ಒಳ್ಳೆಯದೇನೆ, ತಪ್ಪೇನಲ್ಲ, ಅಷ್ಟಾದರೂ ಹೊತ್ತು ಒಳ್ಳೆಯ ಕೆಲಸ ಮಾಡಲಿ. ಆದರೆ ಇದು ಆಡುವ ಮಾತಲ್ಲ. ನಿಜವಾಗಿ ತಕ್ಕ ಮಟ್ಟಿಗೆ ತಾತ್ಕಾಲಿಕವಾದ ಲಾಭ ಈ ಮಾತಿನಿಂದ ಉಂಟು. ದೇವಸ್ಥಾನಗಳಿಗೆ ಬಂದಾಗಾದರೂ ಸಜ್ಜನನಾಗಿ ಬಾಳ್ತಾನೆ ಅಂದರೆ ಸಂತೋಷನೇ ಪಡಬೇಕು. ಆದರೆ ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನೆ, ಮನೆಯಲ್ಲಿ ದೇವರಿಲ್ಲ. ಇಲ್ಲಿ ನಾನು ತಪ್ಪು ಮಾಡಿದರೆ ದೇವರಿಗೆ ಗೊತ್ತಾಗತ್ತೆ, ನನ್ನ ಮನೆಯಲ್ಲಿ ನಾನು ಮಾಡಿದರೆ ಗೊತ್ತಾಗೋದಿಲ್ಲ ಅಂತ ತಿಳಿಯುವುದಿದೆಯಲ್ಲ, ಅದು ತಪ್ಪು. ಅದ್ಭುತ ಗಾತ್ರಾಯ, ಆ ಭಗವಂತನ ಶರೀರ ದೇವಸ್ಥಾನದೊಳಗಿನ ಪ್ರತಿಮೆಯೊಳಗೆ ಮಾತ್ರ ಇದೆ ಅಂತ ತಿಳಿಯಬೇಡಿ. ದೇವಸ್ಥಾನದಲ್ಲಿಯೂ ಭಗವಂತ ಇದ್ದಾನೆ, ಮನೆಯಲ್ಲಿಯೂ ಇದ್ದಾನೆ, ನಿಮ್ಮ ಆಫೀಸಲ್ಲಿಯೂ ಇದ್ದಾನೆ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಇದ್ದಾನೆ, ಇಲ್ಲದಿರುವ ಸ್ಥಳವೇ ಇಲ್ಲ. ಅಂತಹ ಅದ್ಭುತವಾದ ಶರೀರ, ಪ್ರತ್ಯಕ್ಷವಾಗಿ ಒಂದು ಕಡೆಗೆ ಒಬ್ಬನನ್ನು ನೋಡಿದರೆ ಧೈರ್ಯ ನಮಗೆ, ಓ ಈ ಮನುಷ್ಯ ಇಲ್ಲಿದ್ದಾನಾ, ಹಾಗಾದರೆ ಇವನ ಕಣ್ಣು ತಪ್ಪಿಸಿ ಕೆಲಸ ಮಾಡುವುದಕ್ಕೆ ಇನ್ನುಳಿದ ಎಲ್ಲ ಸ್ಥಳ ನನಗೆ ಮುಕ್ತವಾಗಿದೆ, ಎಲ್ಲಿಯಾದರೂ ನನ್ನ ಕಾರ್ಯವನ್ನು ಸಾಧಿಸಬಹುದೆಂಬ ಆಲೋಚನೆಯನ್ನು ಒಬ್ಬ ಮಾನವನ ಎದುರಿನಲ್ಲಿ ನಾವು ಮಾಡಬಹುದು. ಆ ತರಹದ ಆಲೋಚನೆ ಒಬ್ಬ ಮಾನವನ ಗಾತ್ರದ ಬಗ್ಗೆ ಬಂದರೆ, ಭಗವಂತನ ಗಾತ್ರದ ಬಗ್ಗೆ, ಅವನ ಶರೀರದ ಬಗ್ಗೆ ಈ ಚಿಂತನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಎಲ್ಲ ಕಡೆಗೂ ಪರಮಾತ್ಮನ ಶರೀರ ಇದೆ. ಅದ್ಭುತ ಗಾತ್ರಾಯ, ಸರ್ವತ್ರ ವ್ಯಾಪ್ತವಾದ ಲೋಕವಿಲಕ್ಷಣವಾದಂತಹ ಶರೀರ ಭಗವಂತನ ಶರೀರ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಮುಂದೆ ಹಿಂದೆ ವ್ಯತ್ಯಾಸವೇ ಇಲ್ಲ ದೇವರಿಗೆ. ದೇವರ ಹಿಂದೆ ಹೋಗಿ ಮಾಡೋಣ ಅಂತ ಕೆಲವರು, ಗುಡಿ ಎದುರಿಗೆ ತಪ್ಪು ಮಾಡೋದು ಬೇಡ, ಹಿಂದೆ ಹೋಗಿ ಮಾಡೋಣ ಅಂತ ಪ್ರದಕ್ಷಿಣೆ ಹಾಕುವ ನೆಪದಲ್ಲಿ ಹೋಗಿ ದೇವರ ಹಿಂದೆ ಕದ್ದು ಮುಚ್ಚಿ ಏನು ತಿನ್ನೋದೋ ಕುಡಿಯೋದೋ ಮಾಡಿಬಿಡ್ತಾರೆ ಕೆಲವರು. ದೇವರಿಗೇನು ಕಾಣಿಸೋದಿಲ್ಲ. ಅದ್ಭುತ ಗಾತ್ರಾಯ, ಶ್ರೀಮದಾಚಾರ್ಯರು ಹೇಳ್ತಾರೆ ಭಗವದ್ಗೀತೆಯ ವ್ಯಾಖ್ಯಾನ ಮಾಡುವಾಗ, ಕೃಷ್ಣನೇ ಹೇಳಿದ ಮಾತು ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸರ್ವತಃ ಪಾಡಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ ಸರ್ವತಃಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಕೃಷ್ಣ ಅಂತಾನೆ, ಭಗವಂತನ ವ್ಯಕ್ತಿತ್ವ ಎಂಥದ್ದು, ಅದ್ಭುತ ಗಾತ್ರಾಯ. ಇದರ ವ್ಯಾಖ್ಯಾನವನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಾಡಿದ್ದು. ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ಷಿಶಿರೋ ಮುಖಂ, ಪರಮಾತ್ಮನಿಗೆ ಬೆನ್ನಲ್ಲಿಯೂ ಕಣ್ಣಿದೆ, ಕಣ್ಣಲ್ಲಿಯೂ ಬೆನ್ನಿದೆ, ಕೈಯಿಂದ ನಡೆಯಬಹುದು, ಕಾಲಿನಿಂದ ಕೆಲಸ ಮಾಡಬಹುದು, ಕಣ್ಣಿನಿಂದ ಕೇಳಬಹುದು, ಕಿವಿಯಿಂದ ನೋಡಬಹುದು ಭಗವಂತ. ಎಲ್ಲ ಇಂದ್ರಿಯಗಳ ಶಕ್ತಿ ಎಲ್ಲ ಕಡೆಗೂ ಇದೆ ಭಗವಂತನಿಗೆ. ಇದು ಭಗವಂತನ ಗಾತ್ರದ ಅದ್ಭುತತೆ. ಅದ್ಭುತ ಗಾತ್ರಾಯ, ಪರಮಾತ್ಮನ ಗಾತ್ರ ಇದು ಹೇಗೆ ಅದ್ಭುತ ಅಂದರೆ, ನಮ್ಮ ನಿಮ್ಮೆಲ್ಲರ ಗಾತ್ರ, ಅದರ ಶಕ್ತಿಯ ಪಾತ್ರ ಬಹಳ ಸೀಮಿತ. ಆದರೆ ಪರಮಾತ್ಮನ ಗಾತ್ರ ಇದು ಯಾಕೆ ಅದ್ಭುತ ಅಂದರೆ, ಆ ಭಗವಂತನ ಶಕ್ತಿಯ ಪಾತ್ರವೇ ಅನಂತವಾಗಿದೆ, ಅದಕ್ಕೆ ಸೀಮೆಯೇ ಇಲ್ಲ. ಅಂತಹ ಅದ್ಭುತವಾದ ಗಾತ್ರ ಪರಮಾತ್ಮನದು ಅನ್ನೋದಕ್ಕಾಗಿ
ಇದರೊಳಗೆ ಎರಡೂ ನಮಗೆ ತಿಳಿದು ಬರುತ್ತದೆ. ಒಂದು ಧೈರ್ಯ, ಭರವಸೆ, ಹುಮ್ಮಸ್ಸು, ಉತ್ಸಾಹ, ಇನ್ನೊಂದು ಕಡೆಗೆ ಭಯ. ಏನು ಧೈರ್ಯ? ನಮ್ಮ ಸ್ವಾಮಿಯಾದ ಭಗವಂತನಿಗೆ ಇಂಥ ಶಕ್ತಿ ಇದೆ, ಎಲ್ಲಿಯೇ ಇದ್ದರೂ ಪರಮಾತ್ಮ ಏನಾದರೂ ನಮಗೆ ಮಾಡಲಿಕ್ಕೆ ಸಮರ್ಥ. ಯಾಕೆಂದರೆ ಎಲ್ಲ ಕಡೆಗೂ ಇದ್ದಾನೆ, ಅವನ ಎಲ್ಲ ಇಂದ್ರಿಯಗಳಿಗೆ ಎಲ್ಲ ಶಕ್ತಿಯೂ ಇದೆ. ನಾನು ಬಯಸಿದ್ದನ್ನೇನನ್ನು ಅವನು ಸಾಧಿಸಿ ಕೊಡಬಹುದಾದ ಸಾಮರ್ಥ್ಯವನ್ನು ಪಡೆದಿದ್ದಾನೆ ಅಂತ ಒಂದು ಧೈರ್ಯ. ಯಾವ ದೇವರನ್ನು ನಾನು ಭಜಿಸ್ತಾ ಇದ್ದೇನೆ, ಅವನ ಶಕ್ತಿ ಹೀಗಿರುವಾಗ ನನಗೇಕೆ ಚಿಂತೆ, ಚಿಂತೆ ಯಾಕೆ ಮಾಡಬೇಕು, ಚಿನ್ಮಯನಿದ್ದಾನೆ ಅನ್ನುವ ಆತ್ಮಧೈರ್ಯ ನಮಗೆ ಬರುತ್ತೆ. ಭಯ ಏನು? ಇಂಥ ದೇವರಿದ್ದಾಗ ನಾವು ತಪ್ಪು ಮಾಡಬಾರದಪ್ಪ. ನಾನು ಯಾವ ಮೂಲೆಯಲ್ಲಿ ತಪ್ಪು ಮಾಡಿದರೂ ಅವನಿಗೆ ಗೊತ್ತಾಗತ್ತೆ. ಬರೀ ಗೊತ್ತಾಗೋದಲ್ಲ, ಶಿಕ್ಷೆ ಕೊಡಲಿಕ್ಕೂ ಬರುತ್ತೆ. ಯಾಕೆ ಅಂದರೆ ಅದ್ಭುತ ಗಾತ್ರಾಯ, ಎಲ್ಲಿ ಮಾಡಿದರೂ ಅವನಿಗೆ ಕಾಣಿಸ್ತದೆ. ಅದ್ಭುತ ಗಾತ್ರಾಯ, ಎಷ್ಟು ದೂರ ಇದ್ದರೂ ಅಷ್ಟು ದೂರ ಕೈಚಾಚಿ ಹೊಡೆಯೋದಕ್ಕೆ ಅವನಿಗೆ ಕೈ ದೊಡ್ಡದಾಗಿದೆ. ಅದ್ಭುತ ಗಾತ್ರ ಎಂದು ಬಂದೇ ಇಲ್ಲರಿ ದೇವ್ರ ಕೈ ನಮ್ಮನ್ನು ಹೊಡೆಯೋದಕ್ಕೆ ಅಂತ ತಿಳಿಬೇಡ್ರಿ. ಅದ್ಭುತ ಗಾತ್ರಾಯ ಇದೇ ವಿಶಿಷ್ಟ. ಎಂಥ ಕೈ ದೇವರದು ಅಂದರೆ ಬರೀ ಉದ್ದಾಗಿದೆ ಅಲ್ಲ, ಭಗವಂತನ ಕೈ ಬರೀ ಉದ್ದಾಗಿದೆ ಅಂತ ತಿಳಿಯಬೇಡಿ. ಖುದ್ದಾಗಿಯೇ ಬಂದು ಭಗವಂತನ ಕೈ ನಮಗೆ ಹೊಡೆದಿದ್ದರೂ ಬಂತು, ಹೊಡೆಯಿತು, ಪೆಟ್ಟಾಯಿತು ಅಂತ ನನಗೆ ಗೊತ್ತಾಗಿರೋದಿಲ್ಲ, ಪೆಟ್ಟಾಗಿರ್ತದೆ. ಇದೇ ಅದ್ಭುತ. ಅದ್ಭುತ ಗಾತ್ರಾಯ, ನಿನ್ನಷ್ಟಕ್ಕೆ ನೀನು ಕಲ್ಲು ಎಡವಿದಿ, ಬಿದ್ದಿ, ಹಲ್ಲು ಮುರಿದುಕೊಂಡಿ ಅಂತ ತಿಳಿದಿರ್ತೀಯ. ಆದರೆ ಅದು ಕಲ್ಲು ಎಡವಿ ಬಿದ್ದಿದ್ದಲ್ಲ, ದೇವರೇ ಕಾಲು ಎಳೆದು ನಿನ್ನನ್ನು ಬೀಳಿಸಿದ್ದು. ದೇವರ ಕೈ ಅಷ್ಟು ಅದ್ಭುತವಾಗಿದೆ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ಅಂತಹ ಅದ್ಭುತ ಶಕ್ತಿ ಇರುವ ಪರಮಾತ್ಮ ತನ್ನ ಶಕ್ತಿಯಿಂದ ಹಿಡಿದು ಎಳೆದರೂ ನಿಮಗೆ ಗೊತ್ತಾಗಿರೋದಿಲ್ಲ ದೇವರು ಬೀಳಿಸಿದ ಅಂತ. ಆದರೆ ಬೀಳಿಸಿದ್ದು ದೇವರೇ. ಇದೇ ಅದ್ಭುತ ಗಾತ್ರಾಯ. ಸಣ್ಣ ಕೂಸು, ಮೃದುವಾದ ಕೈಗಳಿಂದ ನಿಮ್ಮನ್ನು ಮುಟ್ಟಿದರೂ ನಿಮಗೆ ಗೊತ್ತೇ ಆಗುವುದಿಲ್ಲ. ಅಷ್ಟು ಮೃದುವಾದ ಕೈ, ಅದರೊಳಗೂ ನಿದ್ದೆ ಹತ್ತಿದಾಗ, ಚಲೋ ನಿದ್ದೆ ಹತ್ತಿರ್ತದೆ. ನಿದ್ದೆ ಹತ್ತಿದಂತಹ ವ್ಯಕ್ತಿಗೆ, ಕೆಲವರಿಗಂತೂ ಕುಂಭಕರ್ಣನ ವಿಶೇಷ ಅನುಗ್ರಹ ಇದ್ದವರಿಗೆ ಜೋರಾಗಿ ಹೊಡೆದರೂ ಎಚ್ಚರ ಆಗುವುದಿಲ್ಲ, ಕೊಡಗಟ್ಟಲೆ ನೀರು ಸುರಿದರೂ ಎಚ್ಚರ ಆಗೋದಿಲ್ಲ. ಅಂಥವರಿಗೆ ಇನ್ನು ಸಣ್ಣ ಕೂಸು ಬಂದು ಕೈ ಆಡಿಸಿದರೆ ಏನು ಎಚ್ಚರ ಆಗಬೇಕು? ಹಾಗಾದರೆ ಮೃದುವಾದ ಕೈಯಿಂದ ಮುಟ್ಟಿದರೆ ಗೊತ್ತಾಗುವುದಿಲ್ಲ. ಅದೇ ಸ್ವಲ್ಪ ಬಿರುಸಾದ ಕೈಯಿಂದ ಯಾರಾದರೂ ದೊಡ್ಡವರು ಹೇಳ್ರಿ ಹೇಳ್ರಿ ಹೊತ್ತಾಯಿತು ಅಂತ ಎಬ್ಬಿಸಿದರೆ, ಪ್ರವಚನ ಮುಗೀತು ಇನ್ನೂ ಮಲ್ಕೊಂಡಿರಲ್ಲ ಹಾಗೆ ಅಂತ ಎಬ್ಬಿಸಿದರೆ ಎಚ್ಚರ ಆಗ್ತದೆ. ಯಾಕೆ ಅಂದರೆ ಕೈಯಲ್ಲಿ ಬಲ ಇದೆ. ಮಗುವಿನ ಕೈಯಲ್ಲಿ ಬಲ ಇಲ್ಲ, ಬಲ ಇಲ್ಲದ ಕೈಯಿಂದ ಮುಟ್ಟಿದಾಗ ಗೊತ್ತಾಗಿಲ್ಲ, ಬಲ ಇರುವ ಕೈಯಿಂದ ಮುಟ್ಟಿದರೆ ಗೊತ್ತಾಯಿತು. ಕಂಪೇರ್ ಮಾಡಿ, ಈ ಮಗುವಿಗೆ ಬಲ ಇಲ್ಲ, ನಿಮಗೆ ಬಲ ಇದೆ. ನೀವು ಮುಟ್ಟಿ ಎಬ್ಬಿಸಿದ್ದಕ್ಕೆ ಪಕ್ಕದಲ್ಲಿದ್ದವನಿಗೆ ಎಚ್ಚರ ಆಯಿತು. ಬಲ ಇರುವ ಕೈ, ಅನಂತ ಬಲ ಇರುವ ಕೈಯಿಂದ ಭಗವಂತ ನಮ್ಮನ್ನು ಎಬ್ಬಿಸಿದರೆ, ನಮ್ಮನ್ನು ನೂಕಿಸಿದರೆ, ನಮ್ಮನ್ನು ಬೀಳಿಸಿದರೆ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗಬೇಕಾಗಿತ್ತು. ಹಣೆ ಬರಹ, ಅನಂತ ಬಲ ಇರುವ ಕೈಯಿಂದ ದೇವರು ನಮ್ಮನ್ನು ತಳ್ಳಿದರು, ಎಬ್ಬಿಸಿದರು, ಬೀಳಿಸಿದರು, ಕೂಡಿಸಿದರು, ನಮಗೆ ಗೊತ್ತಾಗೋದಿಲ್ಲ. ಅಂತಹ ನ್ಯಾಕಿನಿಂದ, ಅಂತಹ ಚಾಣಾಕ್ಷತನದಿಂದ ಪರಮಾತ್ಮ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ಕೂಡಿಸ್ತಾನೆ, ನಿಲ್ಲಿಸ್ತಾನೆ, ತಪ್ಪು ಮಾಡಿದರೆ ಬೀಳಿಸ್ತಾನೆ, ಪುಣ್ಯ ಮಾಡಿದರೆ ಊಟ ಮಾಡಿಸ್ತಾನೆ, ತುತ್ತು ಬಾಯಲ್ಲಿಡ್ತಾನೆ ತಾಯಿ ಮಕ್ಕಳಿಗೆ ಇಟ್ಟಂತೆ. ಆದರೆ ನಮಗೆ ಗೊತ್ತಾಗುವುದಿಲ್ಲ. ಅದೆಂತಹ ಅದ್ಭುತ ಗಾತ್ರ, ಬಲ ಅನಂತ, ಆದರೆ ಸ್ಪರ್ಶ ಗೊತ್ತಾಗ್ತಾ ಇಲ್ಲ. ಇದೇ ಅದ್ಭುತ ಕಲ್ಯಾಣ. ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ, ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತಿದು. ಎನ್ನ ಮಾತಲ್ಲ ಇದು, ಎನ್ನ ಹಿರಿಯರ ಮಾತು. ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಭೂಮಿಯ ಮೇಲೆ ನಾನು ಕುಳಿತಿದ್ದೇನೆ, ನಾನು ಭೂಮಿಯ ಮೇಲೆ ಕುಳಿತೆ, ಪೀಠದ ಮೇಲೆ ಕುಳಿತೆ, ಬಟ್ಟೆಯ ಮೇಲೆ ಕುಳಿತೆ, ಗೊತ್ತಾಗತ್ತೆ ನನಗೆ ನಾನೆಲ್ಲಿ ಕುಳಿತಿದ್ದೇನೆ ಅಂತ. ಅದರ ಬಗ್ಗೆ ತಿಳುವಳಿಕೆ ಇದೆ. ಆದರೆ ನಿಜವಾಗಿ ನಾನು ಕೂತದ್ದು ದೇವರ ಮೇಲೆ.
ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಠಾವಿನಲ್ಲಿ ಲಕ್ಷ್ಮೀನಲ್ಲನಿದ್ದಾನೆ, ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀನಲ್ಲನಿದ್ದಾನೆ. ಈ ಬಟ್ಟೆಯ ಒಳ ಹೊರಗೆ ಹೊರಗೂ ದೇವರಿದ್ದಾನೆ ಅಂದರೆ ನಾನು ಕೂತದ್ದು ಬಟ್ಟೆಯ ಮೇಲೋ, ಬಟ್ಟೆಯ ಹೊರಗೆ ಇರುವ ದೇವರ ಮೇಲೋ, ದೇವರ ಮೇಲೆ ನನಗೆ ಗೊತ್ತಾಗೋದು ಬಟ್ಟೆಯ ಮೇಲೆ ಅಂತ. ದೇವರ ಮೇಲೆ ಕುಳಿತಿದ್ರು ಗೊತ್ತಿಲ್ಲ. ಒಂದು ಹುಳದ ಮೇಲೆ ಕುಳಿತಿದ್ದೇನೆ ಗೊತ್ತಾಗಿಲ್ಲ ಅಂದರೆ ಅನ್ನಬಹುದು. ಯಾವ ವ್ಯಕ್ತಿತ್ವ ವಿಶ್ವವ್ಯಾಪಿ, ಯಾವ ವ್ಯಕ್ತಿತ್ವ ಅತ್ಯಂತ ಪ್ರಕಾಶಮಾನ, ಅಂತಹ ವ್ಯಕ್ತಿತ್ವದ ಮೇಲೆ ಕುಳಿತರೂ ನನಗೆ ಗೊತ್ತಾಗೋದಿಲ್ಲ ಅಂದರೆ ಆ ಗಾತ್ರದ ಅದ್ಭುತತೆ ಎಷ್ಟು ವಿಚಿತ್ರ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ಇಂತಹ ಗಾತ್ರ ಅದು ಭಗವಂತನ ಗಾತ್ರ, ಅತ್ಯದ್ಭುತವಾದಂತಹ ಗಾತ್ರ, ಎಲ್ಲ ಕಡೆಗಿರುವ ಗಾತ್ರ. ಗಾತ್ರ ಅಂದರೆ ಶರೀರ. ಸಂಸ್ಕೃತವನ್ನು ಅಭ್ಯಾಸ ಮಾಡಿ ಎಲ್ಲರೂ ಕೂಡ. ಸಂಸ್ಕೃತದ ವಿದ್ಯಾಲಯದ ಉದ್ಘಾಟನೆಯ ಪ್ರಸಂಗದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇವೆ. ಸಂಸ್ಕೃತವನ್ನು ಚೆನ್ನಾಗಿ ಕಲಿಯಿರಿ. ಕಲ್ಯಾಣ ಅದ್ಭುತ ಗಾತ್ರಾಯ, ಆ ಭಗವಂತನ ಗಾತ್ರ, ಆ ಶರೀರ ಅತ್ಯಂತ ಅದ್ಭುತವಾದದ್ದು. ಎಲ್ಲ ಕಡೆಗಿದೆ, ಎಲ್ಲ ಶಕ್ತಿಯನ್ನು ಪಡೆದುಕೊಂಡಿದೆ, ಕಾಣದಂತೆ ಇದೆ, ರಕ್ಷಣೆಗೆ ಒದಗ್ತದೆ, ತಪ್ಪು ಮಾಡಿದಾಗ ಶಾಸನಕ್ಕೂ ಜಾಗರೂಕವಾಗಿದೆ. ಎಚ್ಚರದಿಂದಿರಿ, ಧೈರ್ಯದಿಂದ ಇರಿ, ಪ್ರೀತಿಯಿಂದ ನೋಡಿ, ಶ್ರದ್ಧೆಯಿಂದ ಬಾಗಿ, ಭಕ್ತಿಯಿಂದ ನಮಿಸಿ, ವಿಶ್ವಾಸದಿಂದ ಸ್ತುತಿಸಿ, ನಂಬಿಕೆಯಿಂದ ಭಜಿಸಿ, ಉದ್ಧಾರವನ್ನು ಹೊಂದಿ ಎಂಬ ಸಂದೇಶವನ್ನು ಪುರಾಣ ನಮಗೆ ನೀಡುತ್ತಾ ಇದೆ. ಅಂತಹ ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆ ಇಲ್ಲಿ ನಡೀತಾ ಇದೆ. ಶ್ರೀನಿವಾಸ ದೇವರ ವಿಶೇಷ ಅನುಗ್ರಹ ಊರಿನ ಎಲ್ಲ ಭಗವದ್ಭಕ್ತರ ಮೇಲೆ ಆಗುವುದರಲ್ಲಿ ಸಂಶಯವಿಲ್ಲ. ನಮ್ಮ ಪಂಡಿತ ವೇದನಿಧಿ ಆಚಾರ್ಯರು ನಿಮ್ಮೆಲ್ಲರ ಭಕ್ತರ ಪೂರ್ಣ ಸಹಕಾರದಿಂದ ಇದೊಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ವೇದವ್ಯಾಸ ದೇವರ ಶ್ರೀಮದ್ ಆಚಾರ್ಯರ ಹೆಸರಿನಲ್ಲಿ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಅನೇಕ ವರ್ಷಗಳವರೆಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಆ ಪಾಠ ಪ್ರವಚನಗಳ ಸೇವೆಯಿಂದ ಸಂತುಷ್ಟನಾಗಿ ತಿರುಪತಿಯ ತಿಮ್ಮಪ್ಪ ಒಲದು ಪ್ರತ್ಯಕ್ಷನಾಗಿ ಇಲ್ಲಿ ಬಂದಿದ್ದಾನೆ. ತಪಸ್ಸು ಮಾಡಿದರೆ ದೇವರು ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡ್ತಾನೆ ಅಂತ ಪುರಾಣಗಳಲ್ಲಿ ಹೇಳ್ತಿರಲ್ಲ. ಎಂದಾದರೂ ಪ್ರತ್ಯಕ್ಷನಾಗಿದ್ದಾನ ಅಂದರೆ ಪಾಠ ಪ್ರವಚನಗಳನ್ನು ಮಾಡಿ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡಿದ್ದಕ್ಕೆ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ಇಲ್ಲಿ ಬಂದದ್ದೇ ಸಾಕ್ಷಿ. ನಿಜವಾಗಿಯೂ ಇಲ್ಲಿ ತಿಮ್ಮಪ್ಪ ಬಂದದ್ದು ಶ್ರೀನಿವಾಸ ದೇವರು ಶಾಲಿಗ್ರಾಮ ಶಿಲಾರೂಪದಲ್ಲಿ, ಅಲ್ಲಿ ಪ್ರತಿಷ್ಠಾಪನೆಯೇ ಬೇಕಾಗಿಲ್ಲ ನಿಜವಾಗಿ. ಶಾಲಿಗ್ರಾಮ ಶಿಲಾದಲ್ಲಿ ನಿತ್ಯದಲ್ಲಿ ಭಗವಂತನ ಸನ್ನಿಧಾನ ಸ್ವಯಂ ಇದೆ. ಆ ರೀತಿಯ ಭಗವಂತನ ವಿಶೇಷ ಸನ್ನಿಧಾನದಿಂದ ಕೂಡಿದ ಶಾಲಿಗ್ರಾಮದ ಶಿಲೆಯ ರೂಪದಲ್ಲಿ ಶ್ರೀನಿವಾಸ ದೇವರು ಬಂದು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂದರೆ ಇದು ದೊಡ್ಡ ನಿಮ್ಮೆಲ್ಲರ ಭಕ್ತಿ. ಅವರ ವಿಶೇಷವಾದಂತಹ ಪಾಠ ಪ್ರವಚನ, ಅವರು ಮಾಡಿದ ಭಗವಂತನ ಸೇವೆ, ಶ್ರದ್ಧೆಗೆ ದೇವರು ಒಲಿದು ಬಂದಿದ್ದಾನೆ. ಈ ದೇವಸ್ಥಾನ ಹಾಗೂ ಈ ವ್ಯಾಸಮಧ್ವ ಸಂಸ್ಕೃತ ವಿದ್ಯಾಲಯ ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ನಿರಂತರ ಸತ್ಶಾಸ್ತ್ರಗಳ ಪಾಠ ಪ್ರವಚನ ಎಲ್ಲ ನಡೆಯಲಿ. ನಿಮಗೆ ಬಂದ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡುವುದಕ್ಕೆ ಅನಂತ ಕಣ್ಣು, ಅನಂತ ಕೈ ಕಾಲುಗಳಿಂದ ಕೂಡಿದ ಅದ್ಭುತ ಗಾತ್ರನಾದಂತಹ ಭಗವಂತ ಯಾವಾಗಲೂ ನಿಮ್ಮ ರಕ್ಷಣೆಗೆ ಇರಲಿ. ಶ್ರೀಕೃಷ್ಣಾರ್ಪಣಮಸ್ತು.